ಅತ್ತೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಏನಮ್ಮ ಆಕತ್ತೆ ನೀವೆಲ್ಲ ಒಂಥರ ಇದ್ದೀರಾ ನೆನ್ನೆಯಿಂದ ನೀವು ಕೇಳಿದ್ರೆ ನೀವು ಅವನ ಏನೋ ತಪ್ಪು ಮಾಡಿಸ್ತಿದ್ದೀರಾ ಅಂತ ಮಾತಾಡ್ತಿದ್ದಾನೆ ಅದೇನು ಅಂತ ನನಗೆ ಹೇಳಿ ಈ ಥರ ಮನೇಲಿ ಯಾರು ಹೇಳ್ದಂ ಇದ್ರೆ ಅದು ಹೆಂಗತ್ತೆ ಸಮಸ್ಯೆ ಗೊತ್ತಾಗುತ್ತೆ ನೀವು ನನ್ನನ್ನು ಏನು ಬೇಕಾದರೂ ಅಂದ್ಕೊಳ್ಳಿ ಆದರೆ ಏನು ಸಮಸ್ಯೆ ನಿಮ್ಮ ಮೂವರ ಮಧ್ಯೆ ಇರೋದು ಅಂತ ನನಗೆ ಅರ್ಥ ಆಗಬೇಕು ನಮಗೆ ಬಂದಿರೋ ಸಮಸ್ಯೆ ನೀನೇನು ಬಗೆಹರಿಸ್ತೀಯನಮ್ಮ ಹೋಗ್ಲಿ ಬಿಡು ಇದು ನಮಗೂ ನಮ್ಮ ಮಗನ ಮಧ್ಯೆ ನಡೀತಿರೋ ಯುದ್ಧ ಅಂತಲೇ ಅನ್ಕೋತೀವಿ ನಾವೇನೋ ಮಾಡ್ಕೊಂತೀವಿ ಬಿಡಮ್ಮ ಇವ್ರಿಗೆ ಯಾಕೆ ನನಗೆ ಏನತ್ತೆ ಹಿಂಗ್ ಮಾತಾಡ್ತೀರಾ ಅಂದ್ರೆ ನನ್ಗೂ ಈ ಮನೆಗೂ ನನ್ಗೂ ನಿಮ್ ಮಗು ಏನ್ ಸಂಬಂಧ ಇಲ್ಲ ಅನ್ನೋ ತರ ಮಾತಾಡ್ತಿದೀರಲ್ಲ ನೀವೆಲ್ಲ ನೋಡ್ತಿದ್ರೆ ಏನೋ ಒಂದು ಈ ಮನೇಲಿ ಸಮಸ್ಯೆ ಇದೆ ಅಂತ ಅರ್ಥ ಆಗ್ತಿದೆ ಅದೇನು ಅಂತ ಹೇಳಿ ನನ್ನಿಂದ ಏನಾದ್ರು ತಪ್ಪಾಗಿದೆ ಅದನ್ನ ಸರ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಈ ನೀವು ಮಾತಾಡ್ತಿದ್ರೆ ನೀವೇನು ಏನೋ ಫೋರ್ಸ್ ಮಾಡ್ತಿದ್ದೀರಾ ಅದೇನು ಅಂತ ಹೇಳಿ ಅತ್ತೆ ಇದನ್ನ ಬಿಟ್ಬಿಡಮ್ಮ ಅಂತ ನೋಡಮ್ಮ ಇದನ್ನೇ ಅವಕಾಶವಾಗಿ ತಗೊಂಡು ನಾನು ಏನ್ ತಿಳದ್ ಬಲ್ಲದ್ದೆಲ್ಲ ಹೇಳ್ಕೊಟ್ಟು ಅವ್ರು ತಲೆ ಕೆಡಿಸ್ಬಿಟ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ನೋಡು ಗಂಡ ಹೆಂಗ್ ಮಾತಾಡ್ತಾನೆ

ಇದನ್ನ ನಾನೇ ಸಾಲ್ವ್ ಮಾಡ್ಕೋತೀನಿ ಇವತ್ತಲ್ಲ ನಾಳೆ ಸಾಲ್ವ್ ಆದೇ ಆಗುತ್ತೆ ಇವತ್ತಲ್ಲ ನಾಳೆ ಅಪ್ಪ ಅಮ್ಮನ ಮನಸ್ಸು ಬದಲಾಗಿ ಆಗುತ್ತೆ ಅಲ್ಲಿವರೆಗೂ ನಿನ್ನ ತೆಪ್ಪುಗೆ ನಿನ್ನ ಕೆಲಸ ಏನೈತೋ ಅಷ್ಟು ಮಾಡ್ಕೊಂಡಿರು ಅಮ್ಮ ನನ್ನ ಹೆಂಡ್ತಿಗೆ ಏನಾದರೂ ಹೇಳ್ಬಿಟ್ರೆ ಅಷ್ಟೇ ನೋಡು ನಾನು ಮಾತ್ರ ಸುಮ್ಮನೆ ಇರಲ್ಲ ನೀನೇ ಮಾತಾಡೋದಿದ್ರು ನನ್ನ ಹತ್ರ ಮಾತಾಡು ಅವಳ ಹತ್ರ ಏನು ಮಾತಾಡಬೇಡತಿಯಾ ನಿನ್ನ ಗಂಡ ನೋಡಿದ್ರೆ ಹೆಂಗ್ ಮಾತಾಡ್ತಾನೆ ಆ ಹಾ ಇಷ್ಟು ದಿನ ಮಗ ಮಗ ಅಂತಿದ್ದವಾಗೆ ಅವ್ಳ ಗಂಡ ಅಂತಿದ್ಯಾಲ ಇದೇ ಏನಮ್ಮ ನೀನು ಮಾತಾಡೋ ರೀತಿ

ನಿಮ್ಗೂ ಅವಂಗು ಏನು ಸಮಸ್ಯೆ ಹೇಳತ್ತೆ ನೀವೆಲ್ಲರೂ ಇಷ್ಟು ಕೋಪ ಮಾಡ್ಕೊಂಡ್ರೆ ನನಗೂ ಕೋಪ ಬರ್ತಿದೆ ಎಷ್ಟು ಸಮಾಧಾನ ಮಾಡ್ಕೋಬೇಕಂದ್ರೂ ಈ ಸಮಸ್ಯೆ ಏನು ದೊಡ್ಡದಾಗಿದೆ ಅಂತಲೇ ಅನ್ನಿಸ್ತಿದೆ ಏನು ಅಂತ ನನಗೆ ಬೇಕು ಅತ್ತೆ ಅಮ್ಮ ಹೋಗು ಸುಮ್ಮನೆ ನಿನ್ನ ಗಂಡ ನನ್ನ ಮೇಲೆ ಬರ್ತಾನೆ ಯಾಕೆ ಬೇಕು ಯಾ ನಾಳೆ ಹೆಂಗೋ ಬರ್ಗೇರಿಸ್ಕೊಂತೀವಿ ನಾನು ನನ್ನ ಮಗ ಇದ್ರ ಮಧ್ಯದಕ್ಕೆ ನೀನೇನು ಬರಬೇಡ ನನ್ನ ನಾನೇಂತ ಏನು ಹೇಳ್ಬೇಡ ಅಂತ ಹೇಳೋಗಿದ್ದಾನಲ್ಲ ಮತ್ತೆ ಏನಾದರೂ ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ಬರ್ತಾನೆ ಯಾಕಬೇಕು ಹ್ಞೂ ನೀನು ಪಾಡಿಗೆ ನೀನು ಇದ್ಬಿಡು ಅದೇನೋ ನಿಜ ನಿನ್ನ ಗಂಡನ್ನೇ ಹೋಗ್ ಹೇಳ್ಕಾ ಎಲ್ಲರೂ ಹೀಗೆ ಹೇಳಿದ್ರೆ ಯಾ ಹೆಂಗ್ ಗೊತ್ತಾಗುತ್ತತೆ ಯಾರಾದರೂ ಒಬ್ರು ಹೇಳೇಬೇಕು ತಾನೇ ಹೇಳಿ ಅದೇನು ಅಂತ ನಿಜ ಹೇಳಕ್ಕೆ ಇದ್ದಿದ್ದಂಗೆ ಹೇಳೋಕ್ಕೆ ಏನಂತೆ ಹೇಳ ಸೌಮ್ಯ ಅದನ್ನ ಕೇಳಿದ್ರೆ ನಿಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಸುಮ್ಮನೆ ಯಾಕೆ ಆಮೇಲೆ ನಿನ್ನ ಅದನ್ನ ಕೇಳ್ಬಿಟ್ಟು ನಿನ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ನು ನನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ಅವನ ಹತ್ರನೇ ನೀನು ಹೋಗಿ ನಿಜ ಕೇಳೋ ನಿಜ ಏನು ಅಂತ ಕೇಳು ಅವನೇ ಬಾಯ್ ಬಿಡ್ತಾನೆ ಈಜತ್ತೆ ಏನು ಅಂತ ಬಾಯ್ ಬಿಡಿಯತ್ತೆ ಯಾರು ಈ ಥರ ಅಂದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಏನು ಅಂತ ಹೇಳಿ ಅತ್ತೆ ಅದೆಂತ ನಿಜನೇ ಆದರೂ ಪರವಾಗಿಲ್ಲ ನಾನು ಸಮಾಧಾನ ಮಾಡ್ಕೋತೀನಿ ಇಲ್ಲಮ್ಮ ಅವ್ನು ಪುನೀ ಮೊದಲೇ ಸಿಟ್ ಜಾಸ್ತಿ ಅವ್ನು ಒಳ್ಳೇನಾಗಿದ್ದರೆ ಒಳ್ಳೇನಾಗಿರ್ತಾನೆ ಇಲ್ಲಾಂದ್ರೆ ಸಿಟ್ ಮಾಡ್ಕೊಂಡ್ರೆ ಅಷ್ಟೇ ರುದ್ರ ತಾಂಡವ ಹಂಗೇನೆ ಬೇಡಮ್ಮ ಏನೋ ಬಗೆಹರಿಸ್ಕೊತೀವಿ ಬಿಡು ನಿನ್ಗೆ ಯಾಕೆ ಸುಮ್ಮನೆ ಇಲ್ಲಿ ಸಮಸ್ಯೆ ಇರೋದೇ ನಿನ್ನಿಂದ ಇವಾಗ ಅದು ನಿನ್ನಿಂದ ಅಂತ ನಿನಗೆ ಗೊತ್ತಾದರೆ ನಿನಗೆ ತುಂಬ ಬೇಜಾರಾಗುತ್ತೆ ಯಾಕೆ ಬೇಕು ಬಿಟ್ಬಿಡು ಸಮಸ್ಯೆ ಇರೋದೇ ನನ್ನಿಂದನಾ ಮತ್ತು ನನ್ನಿಂದ ಯಾಕೆಲ್ಲರೂ ಮುಚ್ಚಿಡ್ತಿದ್ದೀರಾ ನನ್ನಿಂದನೇ ಸಮಸ್ಯೆ ಅಂದಮೇಲೆ ಆ ಸಮಸ್ಯೆ ಏನು ನನ್ನಿಂದ ಅಂತ ನನಗೆ ಗೊತ್ತಾಗಬೇಕು ತಾನೇ ನನ್ನಿಂದ ಸಮಸ್ಯೆ ಅಂದರೆ ನನಗೆ ಯಾಕೋ ಭಯ ಆಗ್ತಿದೆ ಅತ್ತೆ ನನ್ನಿಂದ ಏನು ಸಮಸ್ಯೆ ಆಗಿದೆ ಅತ್ತೆ ಯಾಕೆ ಮತ್ತು ನನ್ನಿಂದ ಎಲ್ಲರೂ ಮುಚ್ಚಿಡ್ತಿದ್ದೀರಾ ಅದು ಎಂಥ ಸಮಸ್ಯೆ ಅಂತ ಹೇಳಿ ಅತ್ತೆ ನನ್ನ ಕೈಲಾದರೆ ನಾನೇ ಬಗೆಹರಿಸ್ತೀನಿ ಬೇಡ ಬಿಡಮ್ಮ ಯಾಕೆ ಬೇಕು ಅವ್ನು ಸುಮ್ಮನೆ ಪುನಿ ಬೈತಾನೆ ಪ್ಲೀಸ್ ಅತ್ತೆ ನನ್ನಿಂದನೇ ಸಮಸ್ಯೆ ಅಂತ ಹೇಳ್ತಿದ್ದೀರಾ ನನ್ನಿಂದನೇ ಹಿಂದೆ ಮೂವರು ಜಗಳ ಆಡ್ತಿದ್ದೀರಾ ಆದರೆ ನನಗೆ ಮಾತ್ರ ಗೊತ್ತಾಗ್ತಿಲ್ಲ ನನ್ನಿಂದ ಅಷ್ಟು ದೊಡ್ಡ ಸಮಸ್ಯೆ ಏನಾದರೂ ಇದ್ದರೆ ಹೇಳತ್ತೆ ಅದೇನು ಅಂತ ನನಗೂ ಸ್ವಲ್ಪ ಅರ್ಥ ಆಗಲಿ ಆ ಸಮಸ್ಯೆನ ನನ್ನಿಂದ ಬಗೆಹರಿಯೋದಾದರೆ ನಾನೇ ಅದನ್ನು ಬಗೆಹರಿಸ್ತೀನಿ ಅದೇನಂತ ಹೇಳು ಅತ್ತೆ ಏನು ಹೇಳೋದಮ್ಮ ಇದು ನಾನು ನಿಮಗೆ ಹೆಂಗೇಳ್ಬೇಕಂತ ಗೊತ್ತಾಗ್ತಿಲ್ಲ ಇದರಿಂದ ನಿನ್ನ ಮನಸ್ಸಿಗೂ ಬೇಜಾರಾಗುತ್ತೆ ನಾವು ಎಷ್ಟು ಸ್ವಾರ್ಥಿಗಳು ಅಂತಲೂ ನಿನಗನಿಸುತ್ತೆ ಮಾಡ್ತಿರೋದು ತಪ್ಪು ಅಂತಲೂ ನೀನುಗನಿಸಿ ನೀನು ನಮ್ಮನ್ನು ದೂರನೂ ಮಾಡ್ತೀಯ ಮತ್ತೆ ಎಲ್ಲರೂ ಹೀಗೆ ಒಗ್ಟೋಗ ಮಾತಾಡ್ತಿದ್ದೀರಾ ಅದೇನು ಅಂತ ಹೇಳಿ ಅಮ್ಮ ಹೋಗಿ ಅವನ್ನೇ ಕೇಳು ಹೇಳ್ತಾನೆ ಅವರು ನನಗೆ ಯಾವತ್ತೂ ನಿಜ ಹೇಳಲ್ಲ ಅದು ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ ಅದರಿಂದ ನನಗೆ ತೊಂದರೆ ಆಗೋ ಯಾವುದೇ ವಿಚಾರ ಇದ್ದರೂ ಅವ್ರು ನನಗೆ ಹೇಳಲ್ಲ ಅಂತ ಚೆನ್ನಾಗಿ ಗೊತ್ತು ನೀವು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅತ್ತೆ ಹೇಳ್ತಿರೋ ಇಲ್ವೋ ಅಡ ಬಿಡಮ್ಮ ಈ ನೋವು ನಮ್ಮಲ್ಲೇ ಇರಲಿ ಇದನ್ನ ಹೇಳಿ ನಿನಗೂ ನೋವು ಕೊಟ್ಟು ನಿನ್ನ ಮನಸ್ಸಿನ ನೆಮ್ಮದಿನ ಹಾಳು ಮಾಡೋಕ್ಕೆ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಪ್ಲೀಸ್ ಅತ್ತೆ ನೀವು ಈ ಥರ ಏನೂ ಹೇಳಿಲ್ಲ ಅಂದರೆ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಅದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತಿದ್ದೀರ ಆ ಕಾರಣ ನನಗೆ ತಿಳ್ಕೊಳ್ಳೋ ಹಕ್ಕು ನನಗಿದೆಯಲ್ವಾ ಅದು ಏನು ಅಂತ ಹೇಳಿಯತ್ತೆ ಹೇಳಿದ ಮೇಲೆ ಬೇಜಾರಾಗಬಾರ್ದು ಕೋಪ ಮಾಡ್ಕೋಬಾರ್ದು ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋಬಾರ್ದು ಅರಿಯತ್ತೆ ಕೋಪ ಮಾಡ್ಕೊಳ್ಳಲ್ಲ ಅದು ಎಂಥ ಆದರೂ ನಾನೇನು ಟೆನ್ಷನ್ ಮಾಡ್ಕೊಳ್ಳಲ್ಲ ಏನು ಅಂತ ಹೇಳಿ ನೀವು ಹೇಳಿದ್ರು ಅಂತಲೂ ನಾನು ಅವನ ಹತ್ರ ಹೇಳಲ್ಲ ಒಳಗೆ ನಿಲ್ಸಿ ಅದೇನು ಸಮಸ್ಯೆ ಅಂತ ಹೇಳಿ ಅತ್ತೆ ಅದು ಅದು ಏನೂ ಇಲ್ಲ ಕಣಮ್ಮ ಪುನಿಗೆ ಎರಡನೇ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ ಅದಕ್ಕೆ ಅವನತ್ರ ಮಾತಾಡಿದ್ದಕ್ಕೆ ಅವನು ಒಪ್ಪೆಂತ ಇಲ್ಲ ಮತ್ತೆ ಹೇಳ್ತಿದ್ದೀರಾ ಅವನಿಗೆ ಇನ್ನೊಂದು ಮದುವೆ ಮಾಡ್ತೀರಾ ಯಾಕತ್ತೆ ನಾನಿದೀನಲ್ವಾ ನಾನು ಇದ್ಮೇಲೆ ಅವ್ನಿಗೆ ಯಾಕೆ ಇನ್ನೊಂದು ಮದುವೆ ಮಾಡ್ಬೇಕು ನೀವು ಅದಕ್ಕೆ ಅವ್ನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅವ್ನ ಕೋಪ ಸರಿಯಾಗೇ ಇದೆ ಅದಕ್ಕೆ ನೀವು ಮಾಡ್ತೀರ ತಪ್ಪು ಅವನ ತಪ್ಪದಾರಿಲ್ ನರಿಯ ಕೇಳ್ತಿದ್ದೀರಾ ಅಂತ ನಿಮ್ಮ ರಾತ್ರಿ ಬೈಕೋತಿದ್ದ ಯಾಕತ್ತೆ ಯಾಕತ್ತೆ ನನಗೆ ಅನ್ಯಾಯ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಯಾಕತ್ತೆ ಇವಾಗ ಅವ್ನು ಇನ್ನೊಂದು ಮದುವೆ ಮಾಡ್ತೀರಾ ನಾನು ಏನಾದರೂ ತಪ್ಪಾಗಿ ನಡ್ಕೊಂಡಿದ್ದೀನ ನಿಮ್ಮ ಜೊತೆ ಯಾಕತ್ತೆ ಯಾಕತ್ತೆ ಈ ತರ ನನ್ಗೆ ಅನ್ಯಾಯ ಮಾಡ್ತಿದ್ದೀರಾ ನಾನು ತಪ್ಪಾದರೂ ಏನು ಅಂತ ಅತ್ತೆ ನಾನು ಮಾತ್ರ ನನ್ನ ನನ್ಗೆಣ್ಣಗೆ ಇನ್ನೊಂದು ಮದುವೆ ಆಗಕ್ಕೆ ಬಿಡೋಲ್ಲ ನೋಡಿ ಅಂದ್ಕೊಂಡಿದ್ದೀರಾ ನೀವು ಆತನ ಮದುವೆ ಆಗಿ ಹೊಸ್ದಲ್ಲಿ ನೀವು ಹೇಳಿದರೆ ನಾನು ತ ಈಗ ಮಾತ್ರ ನಾನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅತ್ತೆ ಏನಕ್ಕೆ ಈ ಥರ ಯೋಚನೆ ಮಾಡ್ತೀರಾ ಹೊಸಗೆ ಅನ್ಯಾಯ ಮಾಡಿ ಇನ್ನೊಂದು ಮದುವೆ ಮಾಡೋ ಅಂಥ ತಪ್ಪು ನಾನು ಏನು ಮಾಡಿದ್ದೀನಿ ಅತ್ತೆ ನಿಮ್ಮ ಮಗನಿಗೆ ಹಾಗೆ ಇದ್ದೀವಿ ತಾನೇ ನಾವಿಬ್ಬರು ಇಬ್ಬರು ಮಧ್ಯೆ ನಿಮ್ಗೇನು ಅಂತ ಕೊರತೆ ಕಾಣಿಸ್ತೈತೆ ಇವೂ ಮಕ್ಕಳಿಲ್ಲಲ್ಲ ಅದೇ ಕೊರತೆನೇ ನಾ ಇವಾಗ ಬಂದಿರೋದು ಅದಕ್ಕೆ ಟ್ರೀಟ್ಮೆಂಟ್ ತಗೋತಿದ್ದೀವಲ್ಲ ಅತ್ತೆ ಇನ್ನೊಂದು ಮದುವೆ ಮಾಡಿಬಿಡ್ತೀಯಾ ಸ್ವಲ್ಪ ದಿನ ವೇಟ್ ಮಾಡೋಣ ಇರಿ ಮಕ್ಕಳು ಆಗುತ್ತೆ ನಿನಗೆ ಮಕ್ಕಳು ಆಗುತ್ತೆ ಅನ್ನೋದು ಸುಳ್ಳು ಕಣೆ ವಿಚಾರ ನಾವು ನಿನ್ನಿಂದ ಮುಚ್ಚಿಟ್ಟಿದ್ದಾನೆ ಏನು ಹೇಳ್ತಿದೀಯ ಅತ್ತೆ ಹೀಗೆ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಅಂತ ಗೊತ್ತಿತ್ತು ಆದರೆ ನೀ ಮಕ್ಕಳೇ ಆಗೋಲ್ಲ ಅಂತ ನನಗೆ ಗೊತ್ತಿಲ್ಲ ಹೇಳ್ತಿರೋದೆಲ್ಲ ಸುಳ್ಳು ಅತ್ತೆ ಹೌದಮ್ಮ ನೀ ಮುಂಚೆ ಗರ್ಭಕೋಶದ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಿನ್ಗೆ ಆಗಿದ್ದು ಅಂದರೆ ನಿನ್ಗೆ ಆಕ್ಸಿಡೆಂಟ್ ಆದಮೇಲೆ ನೀನು ಹೋಗಿ ಕಲ್ಲಿಗೆ ಬಿದ್ದಿದ್ದರಿಂದ ಹೊಟ್ಟೆಗೆ ತುಂಬ ಪೆಟ್ಟಾಗಿ ಗರ್ಭಕೋಶಕ್ಕೆ ತುಂಬ ಪೆಟ್ಟಾಗಿದ್ದರಿಂದ ಅದನ್ನು ತೆಗಿಲೇಬೇಕಾಗಿ ಬಂತು ಅದಕ್ಕಾಗಿಯೇ ನಿನಗೆ ಗರ್ಭಕೋಶ ತೆಗೆದಿದ್ದಾರೆ ನಿನಗೆ ಆಗೋ ಚಾನ್ಸಸ್ ಯಾವಾಗೂ ಇಲ್ಲ ನಿಮಗಿನ ಜೀವನದಾಗೆ ಮಕ್ಕಳು ಆಗಲ್ಲ ಕಣೆ ಯಾವ ಕ್ವಶನೇ ಇಲ್ಲ ಅಂದರೆ ನೀನು ಯಾವ ಥರ ಹೇಳು ಇಲ್ಲ ಅತ್ತೆ ನೀವು ನನಗೆ ಸುಳ್ಳು ಹೇಳ್ತಿದ್ದೀರ ಅತ್ತೆ ಇದನ್ನ ಸುಳ್ಳು ಅಂತ ಹೇಳ್ಬಿಡಿ ಅತ್ತೆ ನೀವು ಹೇಳ್ತೀರ ನಿಜ ಅಲ್ಲ ಅತ್ತೆ ನಿಜ ಕಣೆ ಸೌಮ್ಯ ನಾನು ಯಾಕೆ ಸುಳ್ಳು ಹೇಳಿ ಹೇಳು ನಿಜ ಪುನೀಗ್ ಅತ್ತೆ ಗೊತ್ತು ಕಣೆ ಅವನಿಗೂ ನಿನಗೂ ಮಕ್ಕಳಂದ್ರೆ ತುಂಬ ಇಷ್ಟ ನಿನ್ ಪ್ರತಿ ಸರಿ ಮಗು ಬೇಕು ಬೇಕು ಅಂದಾಗ ಅವನ ಎಷ್ಟು ಚಿತ್ರಹಿಂಸೆ ಅನುಭವಿಸ್ತನ ಗೊತ್ತೇನೆ ನನಗೆ ದತ್ತು ಮಕ್ಕಳು ತಗೊಳ್ಳಕ್ಕೆ ಇಷ್ಟ ಇಲ್ಲದಕ್ಕೇನೆ ಅವ್ನಿಗೆ ಇನ್ನೊಂದು ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ ಅದಕ್ಕೆ ಅವನು ಅಷ್ಟು ನೆನ್ನೆಯಿಂದ ನಮ್ಮ ಕೋಪ ಮಾಡ್ಕೊಂಡಾನೆ ಅವು ಒಂದು ಹೆಣ್ಣು ನೋಡ್ಕೊಂಡು ಬಂದಿದ್ವಿ ನಾನು ಅವ್ನಿಗೆ ಹೇಳಿದ್ದಕ್ಕೇನೆ ಕೋಪ ಮಾಡ್ಕೊಂಡಿದ್ದಾನೆ ಏನತ್ತೆ ಹೇಳ್ತಿದ್ದೀರಾ ನನಗೇನು ಗೊತ್ತಿಲ್ಲದೆ ನನಗೆ ನನ್ನ ಪರ್ಮಿಷನ್ ಇಲ್ಲದೆ ಅವ್ನಿಗೆ ಇನ್ನೊಂದು ಮದುವೆ ಹೆಂಗತ್ತೆ ಮಾಡ್ತೀರಾ ನನಗೆ ಗೊತ್ತಿಲ್ಲದೆ ಅವ್ನ್ಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಅದು ಹೆಂಗತ್ತೆ ಹೆಣ್ಣು ನೋಡ್ಕೊಂಡು ಬಂದ್ರಿ ನಾನು ಮಾತ್ರ ಒಪ್ಪಲ್ಲ ಅತ್ತೆ ಅದಕ್ಕೆ ಹೇಳಿದ್ದು ನಾವು ನಮ್ಮ ಸ್ವಾರ್ಥದಿಂದ ಯೋಚನೆ ಮಾಡ್ತಿದ್ದೀವಿ ಅಂತ ನಿನಗೂ ಹೇಗಿದ್ರು ಮಕ್ಕಳಂದ್ರೆ ಇಷ್ಟ ಅಲ್ವಾ ನಿನಗೆ ಗರ್ಭಕೋಶವೇ ಇಲ್ಲದೆ ಇರೋದ್ರಿಂದ ಯಾವುದೇ ಥರ ಇವೇನೋ ಇವಾಗೆಲ್ಲ ಎಲ್ಲ ಟೆಕ್ನಾಲಜಿ ಬಂದಾವಲ್ಲ ಆ ಎಲ್ಲ ಟೆಕ್ನಾಲಜಿಗೂ ಸ್ಪಂದಿಸ್ಬೇಕಂದ್ರೆ ನಿನಗೆ ಗರ್ಭಕೋಶ ಇದ್ರೇ ಅಲ್ವೇ ಆಗೋದು ಆಂ ಅದು ಐ ವಿ ಆರ್ ಎಫ್ ಅದೇನೋ ಟೆಸ್ಟು ಬೇಬಿ ಅವೆಲ್ಲ ಮಾಡ್ತಾರೆ ಅಂದರೆ ನಾವು ಎಲ್ಲ ಡಾಕ್ಟ್ರ್ ತಗ ತಿಳ್ಕೊಂಡಿದ್ದೀವಿ ಅದೇನೋ ಅಂಡಾಣು ವೀರ್ಯಾಣು ಅದನ್ನು ತಗೊಂಡೆ ಅಲ್ವಾ ಮಾಡೋದು ನಿಂದ್ರ ಗರ್ಭಕೋಶನೇ ಇಲ್ಲಾಂದರೆ ಅದು ಹೆಂಗೆ ಉತ್ಪತ್ತಿ ಆಗುತ್ತೆ ಬೇರೆ ಹೆಣ್ಣಿಂದು ಅಂಡಾಣು ಬೇಕೇ ಬೇಕು ತಾನೆ ಅದಕ್ಕೆ ಹೇಳ್ತಿರೋದು ಇವಾಗ ನಿನ್ನ ಮಕ್ಳು ಪಡೆಯೋಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಹೆಣ್ಣಿನಿಂದಲೇ ಮಾತ್ರನೇ ಅದು ಪಡೆಯಕ್ಕೆ ಸಾಧ್ಯ ಇದೇನೇನೋ ಹೇಳ್ತಾರೆ ಬಾಡಿಗೆ ತಾಯಿ ಅದೆಲ್ಲ ಬಾಡಿಗೆ ತಾಯಿ ಅಂದ ತಕ್ಷಣ ಅವ್ರ ದಂಡು ಹಣ ಅವ್ರೇನು ಕೊಡ್ತಾರ ನಿಂದು ಅವನೂ ತಗೊಂಡು ಅದನ್ನ ಟೇಸ್ಟಿ ಇದನ್ನ ಮಾಡಿ ಅದನ್ನು ಬೇರೆಯವ್ರ ಒಟ್ಟೊಳಗೆ ಇಡ್ತಾರೆ ಅದಕ್ಕೆ ಬಾಡಿಗೆ ತಾಯಿ ಅಂತ ಹೇಳ್ತಾರಂತ ಡಾಕ್ಟ್ರ್ ಹತ್ರ ಹೋಗಿ ತಿಳ್ಕೊಂಡು ಬಂದಿದ್ದೀವಿ ನಿನಗೆ ಗರ್ಭಕೋಶನೇ ಇಲ್ಲ ಅಂದರೆ ಅದು ಹೆಂಗೆ ಬಿಡುಗಡೆ ಆಗುತ್ತೆ ಅದಕ್ಕೆ ಅದಕ್ಕೆ ಬೇರೆ ಯಾರಾದರೂ ಹೆಣ್ಣಿಂದು ಬೇಕೇ ಬೇಕು ಅಂತಾರೆ ಅದೆಲ್ಲ ಮಾಡೋದ್ರ ಬದಲು ಇನ್ನೊಂದು ಅವನಿಗೆ ಮದುವೆ ಮಾಡೋದೇ ವಾಸಿ ಅದು ಅವನ ಮಗು ಆಗಿರುತ್ತೆ ನಿನಗೂ ಖುಷಿ ಆಗುತ್ತೆ ಆ ಮಗು ಜೊತೆ ಆಟ ಆಡ್ಕೊಂಡಿರ್ಬೋದು ಅಂತೇಳಿ ಈ ಥರ ಮಾಡಿದ್ವಿ ಕಣೆ ಅದಕ್ಕೆ ಅವನಿಗೆ ಕೋಪ ಬಂದೈತೆ ಏನತ್ತೆ ಹೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ ನನ್ನ ಸುತ್ತಮುತ್ತ ಏನೇನೋ ನಡೀತಿದೆ ಇದನ್ನೆಲ್ಲ ನನ್ನ ಕೈಲಿ ಕೇಳಿ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅತ್ತೆ ನನ್ನ ತಲೆ ಸುತ್ತು ಬರ್ತಾ ಇದೆ ಅತ್ತೆ ಇದನ್ನೆಲ್ಲ ಕೇಳಿ ಸೌಮ್ಯ ಏನಾಯ್ತೆ ಏನಾಯ್ತು ನಿನಗೆ